ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು ಪಂಡಿತ್ ಜೋಶಿ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮದುವೆ ವಿಳಂಬ ಸಂತಾನ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಮಾಟ ಮಂತ್ರ ನಿವಾರಣೆ ವಶೀಕರಣ ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು ಕರೆ ಮಾಡುವ ಸಂಖ್ಯೆ 9663735551 ಸ್ನೇಹಿತರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಕಲ ಚರಾಚರಗಳಲ್ಲೂ ಭಗವಂತನಿದ್ದಾನೆ ಎಂದು ನಂಬಲಾಗಿದ್ದು ಅರೆಯುವ ನೀರು ಬೀಸುವ ಗಾಳಿ ಉರಿಯುವ ಅಗ್ನಿ ನಮ್ಮನ್ನು ಒತ್ತಿರುವ ಈ ಭೂಮಿಯ ಮೇಲಿರುವಂತಹ ಗಿಡ ಮರಗಳನ್ನ ಅಷ್ಟೇ ಯಾಕೆ ಕಲ್ಲುಗಳನ್ನು ಸಹ ನಾವು ಭಗವಂತನೆಂದು ಪೂಜಿಸುತ್ತೇವೆ ನಾವು ಇಂದು ಒತ್ತು ತಂದಿರುವ ಮಾಹಿತಿಯಲ್ಲೂ ಸಹ ನದಿಯ ದಡದಲ್ಲಿರುವಂತಹ ಒಂದು ಶಿಲೆಯನ್ನೇ ದೇವರೆಂದು ಭಾವಿಸಿ ಪೂಜೆ ಮಾಡುತ್ತಿದ್ದಾರೆ ಇನ್ನು ಈ ಶಿಲೆಯ ಮಧ್ಯೆ ನುಗ್ಗಿ ಬಂದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುವಂತಹ ಅಚಲ ನಂಬಿಕೆ ಇದ್ದು ಇದನ್ನು ಸಾಕಷ್ಟು ಜನ ಪಾಲಿಸುತ್ತಾ ಇದ್ದಾರೆ ಸಹ ಹಾಗಾದ್ರೆ ಬನ್ನಿ ಆ ಕ್ಷೇತ್ರ ಯಾವುದು ಅಲ್ಲಿರುವ ಮಹಿಮೆಯಾದರೂ ಏನು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸಾಕ್ಷಾತ್ ಶ್ರೀರಾಮಚಂದ್ರನ ಪಾದಸ್ಪರ್ಶದಿಂದ ಪುನೀತರಾದ ಅರಕನಕೋಟಿನ ರಾಮನಾಥಪುರದಲ್ಲಿ ಕಷ್ಟಗಳನ್ನು ಈಡೇರಿಸುವ ಗಾಯತ್ರಿಯ ಶಿಲೆ ಇದ್ದು ಕಾವೇರಿ ನದಿ ತೀರದಲ್ಲಿರುವ ಈ ಕಪ್ಪು ವರ್ಣದ ಶಿಲೆಯನ್ನೇ ನಿತ್ಯವೂ ಇಲ್ಲಿಗೆ ಬರುವಂತಹ ಭಕ್ತರು ಭಕ್ತಿಯಿಂದ ಪೂಜಿಸುತ್ತಾರೆ ಕಾವೇರಿ ನದಿಯಲ್ಲಿ ಮಿಂದೆದ್ದು ಈ ಗುಹೆಯ ಅಡಿಯಲ್ಲಿ ನುಸುಳಿ ಬಂದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಜೀವನದಲ್ಲಿ ಇತರ ಕಷ್ಟಗಳಿದ್ದರೂ ನಿವಾರಣೆಯಾಗುತ್ತದೆ ಹಾಗೂ ಪ್ರೇತ ಬಾಧೆಗಳು ಇದ್ದರೆ ನಿವಾರಣೆಯಾಗುತ್ತದೆ ಎಂಬುವಂತಹ ಅಚಲ ನಂಬಿಕೆ ಇಲ್ಲಿದ್ದು ಭಕ್ತರು ಇಂದಿಗೂ ಸಹ ಇದನ್ನು ಪಾಲಿಸುತ್ತಾ ಬರುತ್ತಿದ್ದಾರೆ ಅಲ್ಲದೆ ಈ ಗಾಯತ್ರಿ ಶಿಲೆಯ ಮುಂದೆ ಕುಳಿತು ಒಂದು ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಸಾಕು ಅದು 12,000 ಬಾರಿ ಗಾಯತ್ರಿ ಮಂತ್ರವನ್ನು ಹೇಳಿದ್ದಕ್ಕೆ ಸಮ ಎನ್ನಲಾಗುತ್ತದೆ ಹಾಗಾಗಿ ಈ ಕ್ಷೇತ್ರಕ್ಕೆ ನಿತ್ಯ ಭಕ್ತಾದಿಗಳು ಭೇಟಿ ನೀಡಿ ತಮ್ಮ ಕಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ಇನ್ನು ಇಲ್ಲಿರುವ ಕಲ್ಲಿಗೆ ಭಕ್ತರ ಕಷ್ಟಗಳನ್ನು ಈಡೇರಿಸುವುದರ ವಿಶೇಷ ಶಕ್ತಿ ಬಂದಿರುವ ಹಿಂದೆ ಒಂದು ಕಥೆ ಸಹ ಇದೆ ಬಹಳ ಹಿಂದೆ ಶುಕ್ರಾಚಾರ್ಯರು ಈ ಕಲ್ಲಿನ ಮೇಲೆ ತಪಸ್ಸನ್ನು ಮಾಡುತ್ತಿರುವಾಗ ಇಂದ್ರದೇವನು ಕಾಮಧೇನುವನ್ನು ಸ್ತ್ರೀ ರೂಪದಲ್ಲಿ ಕಳಿಸುತ್ತಾನೆ ಇನ್ನು ಕಾಮಧೇನು ಸ್ತ್ರೀ ರೂಪದಲ್ಲಿ ಬಂದು ಶುಕ್ರಾಚಾರ್ಯರ ತಪಸ್ಸನ್ನು ಭಂಗಗೊಳಿಸುತ್ತದೆ ಅದಕ್ಕೆ ಕೋಪಗೊಂಡ ಶುಕ್ಲಾಚಾರ್ಯರು ಸ್ತ್ರೀ ರೂಪದಲ್ಲಿ ಬಂದಿರುವಂತಹ ಕಾಮಧೇನುವಿಗೆ ನೀನು ಕಲ್ಲಾಗಿ ಹೋಗುವಂತೆ ಶಾಪ ನೀಡುತ್ತಾರೆ ಕೊನೆಗೆ ಕಾಮಧೇನು ತನ್ನನ್ನು ಕ್ಷಮಿಸುವಂತೆ ಪರಿಪರಿಯಾಗಿ ಕೇಳಿಕೊಂಡಾಗ ಆಗ ಶುಕ್ಲಾಚಾರ್ಯರು ಮುಂದೆ ಶ್ರೀರಾಮಚಂದ್ರನು ನಿನ್ನ ಗೋಗರ್ಭದಲ್ಲಿ ನುಸುಳಿದಾಗ ನಿನ್ನ ಪಾಪ ಪರಿಹಾರವಾಗುತ್ತದೆ ಆ ನಂತರ ನಿನಗೆ ವಿಶೇಷ ಶಕ್ತಿ ಒಂದು ದೊರಕುತ್ತದೆ ಶಾಪ ವಿಮೋಚನೆಯ ನಂತರ ನಿನ್ನ ಗೋಗರ್ಭದಲ್ಲಿ ನುಸುಳಿ ಬಂದವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಹಾಗೂ ಕಷ್ಟ ಎಂದು ಬಂದವರ ಪಾಪ ಪರಿಹಾರವಾಗುತ್ತದೆ ಎಂದು ಹೇಳುತ್ತಾರೆ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಈ ಕ್ಷೇತ್ರಕ್ಕೆ ಬಂದಾಗ ಈ ಕಲ್ಲಿನ ಅಡಿಯಲ್ಲಿ ನುಸುಳಿ ಬಂದನಂತೆ ನಂತರ ಕಾಮಧೇನುವಿನ ಶಾಪ ವಿಮೋಚನೆ ಆಗಿದೆ ಎಂಬುವುದು ಇಲ್ಲಿನ ಸ್ಥಳ ಪುರಾಣವಾಗಿದೆ ಅಲ್ಲದೆ ಈ ಶಿಲೆಯ ಮೇಲೆ ನಂದಿ ಹಾಗೂ ಶಿವಲಿಂಗದ ವಿಗ್ರಹಗಳು ಸಹ ಕೆತ್ತಿರೋದು ನಾವು ಕಾಣಬಹುದಾಗಿದೆ ಈ ಕ್ಷೇತ್ರದ ಸಮೀಪವೇ ಸಕಲ ನಾಗದೋಷಗಳು ಪರಿಹಾರ ಮಾಡುವಂತಹ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವಿದ್ದು ಈ ಕ್ಷೇತ್ರಕ್ಕೆ ಬಂದವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹ ದರ್ಶನ ಮಾಡಿ ಬರಬಹುದಾಗಿದೆ ಈ ಪುಣ್ಯಕ್ಷೇತ್ರವು ಹಾಸನ ಜಿಲ್ಲೆಯ ಅರಕಲಗೂಡಿನ ಸಮೀಪದ ರಾಮನಾಥಪುರ ಎಂಬುವಂತಹ ಗ್ರಾಮದಲ್ಲಿದೆ ರಾಮನಾಥಪುರವು ಹಾಸನದಿಂದ 50 ಕಿಲೋಮೀಟರ್ ಅರಕಲಗೂಡಿನಿಂದ 19 ಕಿಲೋಮೀಟರ್ ಮೈಸೂರಿನಿಂದ 80 ಕಿಲೋಮೀಟರ್ ಗಳಿದ್ದು ಅರಕಲಗೂಡಿನಿಂದ ರಾಮನಾಥಪುರಕ್ಕೆ ಸಾಕಷ್ಟು ಬಸ್ನ ಸೌಲಭ್ಯಗಳು ಸಹ ಇವೆ ಈ ಕ್ಷೇತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಹಾಗೆ ಈ ಪುಣ್ಯಕ್ಷೇತ್ರದ ಮಾಹಿತಿ ನಿಮಗೇನಾದರೂ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ